हाय फ्रेंड्स नमस्ते वेलकम बैक टू सिंपल कुक विथ राजी नानु राजेश्वरी नानिवत्तु गोंगुर पचड़ी रेसिपी शेर माड़ता इदीनि आंध्र शैलिया गोंगुर पचड़ी तुम्बा वेरैटीस आफ् गोंगुर पचड़ी माड्कोळ्ता इर्तारे अदरल्ली ओंदादंत गोंगुर पचड़ी नोड़ी फ्रेंड्स इदु गोंगुर केंपु कड्डी इरुत्ते ई रीति एलेगळिरुत्ते नावेल्ल उळिसोप्पु अंतीवि अवरु आंध्रदल्लि गोंगुर अंत हेळ्तारे ಇನ್ನೂ ಬೇರೆ ಹೆಸರು ಏನಾದರೂ ಇದ್ದರೆ ನೀವು ನನಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ ನೋಡಿ ಈ ರೀತಿ ಕಡ್ಡಿಯನ್ನು ಬಿಟ್ಟು ನಾವು ಸೊಪ್ಪನ್ನು ಮಾತ್ರ ಬಿಡಿಸ್ಕೊಬೇಕು ಬರೀ ಎಲೆಗಳಷ್ಟೇ ನಾನು ಇಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನು ಈ ರೀತಿ ಸೊಪ್ಪನ್ನು ಬಿಡಿಸಿ ತೊಳೆದಿಟ್ಕೊಂಡಿದ್ದೀನಿ ನಾನು ಇಲ್ಲಿ ನೋಡಿ ಒಂದು ದೊಡ್ಡ ಕಟ್ಟಷ್ಟು ಸೊಪ್ಪು ತೊಗೊಂಡಿದ್ದೀನಿ ಸ್ವಲ್ಪ ಸೈಜ್ ದಪ್ಪ ಇದೆ ನಾನು ದೊಡ್ಡ ಕಟ್ಟಷ್ಟು ಸೊಪ್ಪು ತೊಗೊಂಡಿದ್ದೀನಿ ನಾನು ಈಗಾಗಲೇ ಸೊಪ್ಪನ್ನು ಬಿಡಿಸಿ ತೊಳೆದಿಟ್ಕೊಂಡಿದ್ದೀನಿ ನೋಡಿ ನೀಟಾಗಿ ಎರಡು ಮೂರು ಸರಿ ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀನಿ ನಾನಿವತ್ತು 15 ದಿನಕ್ಕಾಗೋಷ್ಟು ಗೋಂಗುರ ಪಚಡಿ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ನೋಡೋಣ ನೋಡಿ ನಾನಿಲ್ಲಿ ಒಂದು ಮೀಡಿಯಮ್ ಸೈಜು ಈರುಳ್ಳಿ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಒಂದು ಬೇಕಾಗುತ್ತೆ ಒಂದು ಎರಡು ರೆಕ್ಕೆ ಕರಿಬೇವಿನ ಸೊಪ್ಪು ಒಣಮೆಣಸಿನ್ಕಾಯಿ ಒಂದು 15 ಅಥವಾ 10 ಯೂಸ್ ಮಾಡ್ಕೊಬೋದು ಖಾರಕ್ಕೆ ತಕ್ಕ ಹಾಗೆ ಹುಣಸೆಹಣ್ಣು ಸ್ವಲ್ಪ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಈಗ ಗೋಂಗುರ ಪಚಡಿಗೆ ಹುರಿದು ಪುಡಿ ಮಾಡ್ಕೊಬೇಕು ಕೆಲವೊಂದು ಮಸಾಲೆನ ನೋಡೋಣ ಬನ್ನಿ ಸ್ಟೌವ್ ಆನ್ ಮಾಡಿ ಬಾಣಲಿ ಇಟ್ಟಿದ್ದೀನಿ ಸ್ವಲ್ಪ ಬಿಸಿ ಆಗ್ತಿರ್ಬೇಕಾದ್ರೆ ನಾನು ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ನೋಡಿ ಈ ಸ್ಪೂನಲ್ಲಿ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡ್ರೆ ಸಾಕು ಫ್ರೆಂಡ್ಸ್ ಗೋಂಗುರ ಪಚಡಿಗೆ ಸ್ವಲ್ಪ ಖಾರವಾಗಿದ್ರೇ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನಾನಿಲ್ಲಿ ಒಂದು 12 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಖಾರ ಜಾಸ್ತಿ ತಿನ್ನೋರಾದರೆ ಇನ್ನೊಂದು 4 ಮೆಣಸಿನ್ಕಾಯಿ ಹಾಕ್ಕೊಳ್ಳಿ ನಾನು ತೊಗೊಂಡಿರೋ ಅಳತೆಗೆ ಈ ಅದಕ್ಕೆ ಖಾರ ಸಾಕು ಗೋಂಗುರ ಸೊಪ್ಪು ಹುಳಿ ಇರೋದ್ರಿಂದ ಸ್ವಲ್ಪ ಖಾರ ಜಾಸ್ತಿ ಹಾಕ್ಕೊಂಡ್ರೇ ಚೆನ್ನಾಗಿರುತ್ತೆ ಟೇಸ್ಟು ಹಾಗಾಗಿ ನಾನಿಲ್ಲಿ 12 ಒಣಮೆಣಸಿನ್ಕಾಯಿನ ಯೂಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ಕೆಂಪಗಾಗೋಷ್ಟು ಹುರ್ಕೊಳ್ತೀನಿ ತುಂಬ ಕಪ್ಪಗೆ ಆಗಬಾರ್ದು ನಾವು ಉರಿಯೋಂಥ ಮೆಣಸಿನ್ಕಾಯಿ ನಿಧಾನಕ್ಕೆ ಸಿಮ್ಮಲ್ಲಿ ಇಟ್ಕೊಂಡೆ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಹುರ್ಕೊಳ್ಳಿ ಸ್ವಲ್ಪ ನೋಡಿ ಈ ಕಲರ್ ಚೇಂಜ್ ಆಗ್ತಾ ಇದ್ದಂಗೆ ಸ್ವಲ್ಪ ಮೆಣಸಿನ್ಕಾಯಿ ಈ ರೀತಿ ಸ್ವಲ್ಪ ಉಬ್ಬದಂಗೆ ಆಗುತ್ತೆ ಅಷ್ಟಾದರೆ ಸಾಕು ಈಗ ಧನಿಯ ಹಾಕ್ಕೊಳ್ಳೋಣ ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಧನಿಯ ತೊಗೊಂಡಿದ್ದೀನಿ ಜೀರಿಗೆ 1 ಟೇಬಲ್ ಸ್ಪೂನ್ ನಾನು ಉರಿಯೋವರೆಗೂ ಲೋ ಫ್ಲೇಮಲ್ಲಿ ಇಟ್ಟೆ ಹುರ್ಕೊಳ್ತೀನಿ ಸ್ವಲ್ಪ ಫ್ರೈ ಆದರೆ ಸಾಕು ಸ್ವಲ್ಪ ಒಂದು ನಿಮಿಷ ಹಂಗೆ ಹುರ್ಕೊಂಡ್ರೆ ಸಾಕು ನೋಡಿ ಒಂದೊಂದು ಇಂಗ್ರೀಡಿಯೆಂಟು ಉರಿಯೋದಕ್ಕೆ ಒಂದೊಂದು ಸಮಯ ಬೇಕಾಗುತ್ತೆ ಹಾಗಾಗಿ ಒಂದೊಂದಾದ ಮೇಲೆ ಒಂದೊಂದು ಹಾಕ್ಕೊಳ್ಳೋದು ಒಳ್ಳೆಯದು ನಾನಿಲ್ಲಿ ಒಂದು ಎರಡು ರೆಕ್ಕೆ ಕರಿಬೇವಿನ ಸೊಪ್ಪಲ್ಲಿ ಒಂದು ರೆಕ್ಕೆಯಷ್ಟು ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ ನಿಮ್ಗೆ ಇನ್ನೂ ಸ್ವಲ್ಪ ಕರಿಬೇವಿನ ಸೊಪ್ಪು ಫ್ಲೇವರ್ ಇಷ್ಟ ಆದರೆ ಇನ್ನೂ ಸ್ವಲ್ಪ ಹಾಕ್ಕೊಳ್ಳಿ ನಾನಿಲ್ಲಿ ನೋಡಿ ಬೆಳ್ಳುಳ್ಳಿ ಒಂದು ಬೆಳ್ಳುಳ್ಳಿ ಬಿಡಿಸಿಟ್ಟಿರೋಂಥ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಹಾಕಿದ್ಮೇಲೆ ತುಂಬ ಹೊತ್ತು ಉರಿಯೋದೇನು ಬೇಕಾಗಲ್ಲ ಒಂದು ಸ್ವಲ್ಪ ಹೊತ್ತು ಒಂದು ನಿಮಿಷ ಹಂಗೆ ಫ್ರೈ ಮಾಡಿಕೊಂಡ್ರೆ ಸಾಕು ಸ್ವಲ್ಪ ಬೆಚ್ಚಗಾದರೆ ಸಾಕಾಗುತ್ತೆ ನೋಡಿ ಈಗ ಆಗಿದೆ ನಾನು ಸ್ಟೌವ್ ಆಫ್ ಮಾಡಿ ಒಂದು ಪ್ಲೇಟಿಗೆ ಶಿಫ್ಟ್ ಮಾಡ್ಕೊಳ್ತೀನಿ ಸ್ವಲ್ಪ ತಣ್ಣಗಾದಮೇಲೆ ನಾವು ಪುಡಿ ಮಾಡ್ಕೊಬೇಕು ಹಾಗಾಗಿ ನಾನು ಒಂದು ಪ್ಲೇಟ್ಗೆ ತಗೊಳ್ತೀನಿ ಈಗ ಮತ್ತೆ ಅದೇ ಬಾಣಲಿನೇ ಸ್ಟೌವ್ ಆನ್ ಮಾಡಿ ಇಡ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನ್ ಅಥವಾ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳ್ಳಿ ನಿಮ್ಗೆ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿದ್ರೆ ತುಂಬ ದಿನ ನಾವು ಸ್ಟೋರ್ ಮಾಡಿ ಇಟ್ಕೊಬಹುದು ಗೋಂಗುರ ಪಚಡಿಯನ್ನು ಈಗ ನಾನು ತೊಳೆದಿಟ್ಟಿರೋಂಥ ಗೋಂಗುರ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನೀರೇನು ಹಾಕೋದು ಬೇಕಾಗಲ್ಲ ನಾವು ತೊಳೆದಿರೋಂಥ ಸೊಪ್ಪಲ್ಲೇ ಸ್ವಲ್ಪ ನೀರಿದ್ರೂ ಸಾಕು ಅದರಲ್ಲೇ ನೀರು ಬಿಟ್ಕೊಳ್ತಾ ಇರುತ್ತೆ ನಾವು ಫ್ರೈ ಮಾಡ್ತಾ ಮಾಡ್ತಾ ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ನಾವು ಫ್ರೈ ಮಾಡ್ತಾ ಮಾಡ್ತಾ ಅದು ಮೆತ್ತಗಾಗುತ್ತೆ ಬೇಗ ಬೇಯುತ್ತೆ ಸೊಪ್ಪು ಗೋಂಗುರ ಸೊಪ್ಪು ತುಂಬ ಹೊತ್ತು ಏನು ತೊಗೊಳ್ಳಲ್ಲ ಬೇಗ ಬೇಯುತ್ತೆ ನಾವು ಎಳೆ ಸೊಪ್ಪಾದರೆ ಇನ್ನೂ ಬೇಗ ಬೆಂದೋಗುತ್ತೆ ಸ್ವಲ್ಪ ಬಲ್ತಿದ್ರೆ ಸ್ವಲ್ಪ ನಿಧಾನ ಆಗುತ್ತೆ ಬೇಯೋದು ನೋಡಿ ನಾವು ತೊಗೊಂಡಿರೋಂಥ ಸೊಪ್ಪಲ್ಲಿ ಅರ್ಧ ಭಾಗದಷ್ಟು ಆಗೋಗಿದೆ ಈಗ ಬೆಂದಿರೋದು ನಾನಿಲ್ಲಿ ಒಂದು ಸಣ್ಣ ಪೀಸಷ್ಟು ಹುಣಸೆಹಣ್ಣು ಹಾಕ್ಕೊಳ್ತೀನಿ ನಾವು ಹುಳಿ ಸೊಪ್ಪನ್ನೇ ಯೂಸ್ ಮಾಡ್ತಾ ಇರೋದು ಆದ್ರೂ ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಬೇಕು ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇದು ನನ್ನ ಫ್ರೆಂಡ್ ಹೇಳ್ಕೊಟ್ಟಂಥ ರೆಸಿಪಿ ಇದು ಆಂಧ್ರದ ಒಬ್ಬ ಫ್ರೆಂಡ್ ಹೇಳ್ಕೊಟ್ಟಂಥ ರೆಸಿಪಿ ಉಷಾ ಅಂತ ಅವ್ರ ಹತ್ರ ಕಲ್ತಂಥ ರೆಸಿಪಿನೇ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ನೋಡಿ ಈ ಹದಕ್ಕೆ ಬೆಂದರೆ ಸಾಕು ಈಗ ಸ್ಟೌವ್ ಆಫ್ ಮಾಡ್ಕೊಳ್ತೀನಿ ನಾವು ಹುರಿದಿಟ್ಟಂಥ ಒಣಮೆಣಸಿನ್ಕಾಯಿ ಖಾರ ಸ್ವಲ್ಪ ಆರಿದೆ ಈಗ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪುಡಿ ಮಾಡ್ಕೊಳ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತೀನಿ ಉಪ್ಪು ಹಾಕಿ ಪುಡಿ ಮಾಡ್ಕೊಳ್ತೀನಿ ಆಗಲೇ ಚೆನ್ನಾಗಿ ಪುಡಿ ಆಗೋದು ಅಷ್ಟರಲ್ಲಿ ಗೋಂಗುರನೂ ತಣ್ಣಗಾಗುತ್ತೆ ತಣ್ಣಗಾದಮೇಲೆ ಗೋಂಗುರ ಹಾಕಿನೂ ರುಬ್ಕೊಬೇಕು
ನೋಡಿ ಫ್ರೆಂಡ್ಸ್, ಈ ರೀತಿ ತರತರಿಯಾಗಿ ಪುಡಿ ಆಗಿದೆ. ಇಷ್ಟೇ ಆದರೆ ಸಾಕು, ತುಂಬ ನುಣ್ಣಗೆ ಪುಡಿ ಆಗೋದೇನು ಬೇಕಾಗಲ್ಲ. ತರತರಿಯಾಗಿ ಪುಡಿ ಆದ್ರೇ ಸಾಕಾಗುತ್ತೆ. ಅಲ್ಲಲ್ಲಿ ಬಾಯಿಗೆ ಸಿಗ್ತಾ ಇದ್ರೆ ಒಣಮೆಣಸಿನ್ಕಾಯಿ ಚೆನ್ನಾಗಿರುತ್ತೆ ಟೇಸ್ಟು. ಸೊಪ್ಪು, ಬೆಂದಿರೋಂಥ ಸೊಪ್ಪನ್ನು ಹಾಕಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ತೀನಿ. ಗೋಂಗುರ ಜೊತೆ ಹುಣಸೆಹಣ್ಣು ಹಾಕಿನೂ ಬೇಯಿಸ್ಬೋದು, ಅಥವಾ ನೀವು ಒಣಮೆಣಸಿನ್ಕಾಯಿಯ ಖಾರ ಜೊತೆನೂ ಹುರಿದು ಪುಡಿ ಮಾಡ್ಕೊಬಹುದು. ನೋಡಿ, ಸೊಪ್ಪು ಮಿಕ್ಸಿ ಜಾರ್ಗೆ ಹಾಕಾಗಿದೆ ನಾನು. ಈಗ ಒಂದಕ್ಕೊಂದು ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿ ನಾವು ರುಬ್ಬೋದಕ್ಕೂ ಮುಂಚೆನೇ ಈ ರೀತಿ ಮಿಕ್ಸ್ ಮಾಡ್ಕೊಬೇಕು. ಈ ರೀತಿ ಮಾಡೋದ್ರಿಂದ ನಾವು ಒರಳಲ್ಲಿ ಯಾವ ರೀತಿ ನಾವು ಗೋಂಗುರ ಪಚಡಿ ಮಾಡ್ಕೊಳ್ತೀವೋ ಅದೇ ರೀತಿ ಅದೇ ಟೇಸ್ಟ್ ಬರುತ್ತೆ. ನೀವು ಇಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ, ಜಸ್ಟ್ ಒಂದು ನಿಮಿಷ ಹಂಗೆ, ಒಂದು ಮಿನಿಟ್ ಹಂಗೆ ರುಬ್ಬಿ ತೆಗಿಬೇಕಷ್ಟೆ. ತುಂಬ ಹೊತ್ತು ರುಬ್ಬೋದು ಬೇಕಾಗಿಲ್ಲ, ನುಣ್ಣಗೆ ಪೇಸ್ಟ್ ಮಾಡೋದು ಬೇಕಾಗಿಲ್ಲ. ಒಂದೇ ಒಂದು ಸೆಕೆಂಡ್ ಹಂಗೆ ಮಿಕ್ಸ್ ಮಾಡಿ ತೆಗಿಬೇಕು. ಉಪ್ಪು ಖಾರ ಚೆಕ್ ಮಾಡ್ಕೊಳ್ಳಿ, ಉಪ್ಪೇನಾದರೂ ಕಮ್ಮಿ ಇದ್ದರೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಾನೀಗ ಜಸ್ಟ್ ಒಂದು ಸುತ್ತಂಗೆ ಸುತ್ತಿ ತೆಗಿತೀನಿ ಅಷ್ಟೇ, ತುಂಬ ಹೊತ್ತು ರುಬ್ಬೋದಕ್ಕೆ ಹೋಗೋದಿಲ್ಲ. ನೋಡಿ, ಒಂದು ಸುತ್ತಂಗೆ ಸುತ್ತಿ ತೆಗೆದ್ರೆ ಈ ರೀತಿ ಇರುತ್ತೆ. ತುಂಬ ನುಣ್ಣಗೆ ಪೇಸ್ಟ್ ಆಗೋ ಥರ ರುಬ್ಬೋದು ಬೇಕಾಗಿಲ್ಲ, ಒಂದೇ ಸೆಕೆಂಡ್ ಹಂಗೆ ಸುತ್ತಿ ತೆಗಿಬೇಕಷ್ಟೆ. ನೋಡಿ, ಈಗ ಪಚಡಿ ರೆಡಿ ಆಗಿದೆ. ಫ್ರೆಂಡ್ಸ್, ಈಗ ಒಗ್ಗರಣೆ ಮಾಡ್ಕೊಬೇಕು ಗೋಂಗುರ ಪಚಡಿಗೆ. ನಾನು ಒಂದು ಈರುಳ್ಳಿನ ಈ ರೀತಿ ಮೀಡಿಯಂ ಸೈಜ್ ಹೆಚ್ಚಿಟ್ಕೊಂಡಿದ್ದೀನಿ. ನಾನು ಇಲ್ಲಿ ಒಂದೂವರೆ ಅಷ್ಟು ಈರುಳ್ಳಿ ತೊಗೊಂಡಿದ್ದೀನಿ. ಒಣಮೆಣಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪು. ಇಲ್ಲಿ ನೋಡಿ, ನಾನು ಉದ್ದಿನ ಬೇಳೆ, ಕಡಲೆಬೇಳೆ, ಸಾಸಿವೆ ಮತ್ತು ಜೀರಿಗೆ ತೊಗೊಂಡಿದ್ದೀನಿ. ಗೋಂಗುರ ಪಚಡಿ ತಿನ್ನಬೇಕಾದ್ರೆ ಸ್ವಲ್ಪ ಈರುಳ್ಳಿ ಜಾಸ್ತಿ ಇದ್ದರೆ ನಮ್ಗೆ ಇಷ್ಟ ಆಗುತ್ತೆ, ಹಾಗಾಗಿ ನಾನು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ. ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಈರುಳ್ಳಿನ ಈ ರೀತಿ ಚೆಚ್ಕೊಬೇಕು, ತುಂಬ ಮೆತ್ತಗಲ್ಲ, ಜಸ್ಟ್ ಒಂದು ಸೆಕೆಂಡ್ ಹಂಗೆ ಚೆಚ್ಕೊಬೇಕಷ್ಟೆ. ಈಗ ಗೋಂಗುರ ಪಚಡಿಗೆ ಒಗ್ಗರಣೆ ಮಾಡ್ಕೊಳ್ತೀನಿ. ಸ್ಟೌವ್ ಆನ್ ಮಾಡಿ ಬಾಣಲಿ ಇಟ್ಟಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ. ಇಲ್ಲಿ ನಾನು 2-3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಯೂಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಜಾಸ್ತಿ ದಿನ ಸ್ಟೋರ್ ಮಾಡಿಡಬೇಕಂದ್ರೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಬೇಕಾಗುತ್ತೆ. ಸಾಸಿವೆ ಮತ್ತು ಜೀರಿಗೆ ಹಾಕಿದ್ದೀನಿ, ಸ್ವಲ್ಪ ಉದ್ದಿನಬೇಳೆ, ಕಡಲೆಬೇಳೆ, 2-3 ಒಣಮೆಣಸಿನ್ಕಾಯಿ ಹಾಕ್ಕೊಳ್ತೀನಿ. ನಾನು ಆಂಧ್ರ ಫ್ರೆಂಡ್ಸ್ ಹತ್ರ ಕಲಿತಂಥ ರೆಸಿಪಿಗಳನ್ನೆಲ್ಲ ಈಗಾಗಲೇ ಶೇರ್ ಮಾಡಿದ್ದೀನಿ. ಅದನ್ನು ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ. ನೋಡಿ, ಈ ರೀತಿ ಕೆಂಪಗಾದರೆ ಸಾಕು. ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ನಾನು ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ತೀನಿ. ಗೋಂಗುರ ಪಚಡಿನ ಬಿಸಿ ಅನ್ನದ ಜೊತೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿನ್ನೋಡಿ, ಸೂಪರಾಗಿರುತ್ತೆ. ಕರಿಬೇವಿನ ಸೊಪ್ಪು ಹಾಕಾದಮೇಲೆ ನಾನು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿನ ಸ್ವಲ್ಪ ಚೆಚ್ಚಿರೋ ಅಂತ ಈರುಳ್ಳಿ ಯೂಸ್ ಮಾಡ್ತಾ ಇರೋದು. ಈಗ ಇಂಗು ಸ್ವಲ್ಪ ಹಾಕ್ಕೊಳ್ತೀನಿ. ಈರುಳ್ಳಿ ತುಂಬ ಹೊತ್ತು ಫ್ರೈ ಮಾಡೋದು ಬೇಕಾಗಿಲ್ಲ, ಜಸ್ಟ್ ಒಂದು ನಿಮಿಷ ಹಂಗೆ ಫ್ರೈ ಮಾಡಿಕೊಂಡ್ರೆ ಸಾಕು. ಈರುಳ್ಳಿ ಕೆಂಪಿಗೂ ಆಗಬಾರ್ದು, ಒಂದು ನಿಮಿಷ ಫ್ರೈ ಆದರೆ ಸಾಕು. ನೋಡಿ, ಫ್ರೈ ಆಯಿತು. ಈಗ ರುಬ್ಬಿರೋ ಅಂಥ ಗೋಂಗುರ ಹಾಕ್ಕೊಳ್ತೀನಿ. ಗೋಂಗುರ ಹಾಕಿದ್ಮೇಲೆ 1-2 ಸೆಕೆಂಡ್ ಫ್ರೈ ಮಾಡಿಕೊಂಡ್ರೆ ಸಾಕು. ಫ್ರೆಂಡ್ಸ್, ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ. ನೀವು ಕಮೆಂಟ್ಸ್ ಮುಖಾಂತರ ತಿಳಿಸಿದಾಗ ಅಷ್ಟೇ ನನಗೆ ಗೊತ್ತಾಗೋದು ನಿಮ್ಗೆ ಇಷ್ಟ ಆಗ್ತಿದೆಯಾ ಇಲ್ವಾ ಅಂತ. ನೋಡಿ ಫ್ರೆಂಡ್ಸ್, ಗೋಂಗುರ ಪಚಡಿ ರೆಡಿಯಾಗಿದೆ. ಈಗ ಸ್ಟೌವ್ ಆಫ್ ಮಾಡಿ ನಾನು ಒಂದು ಬೌಲ್ ಶಿಫ್ಟ್ ಮಾಡ್ಕೊಳ್ತೀನಿ. ತುಂಬ ಖಾರ ಹುಳಿ ಇಷ್ಟಪಡೋರ್ಗಂತೂ ತುಂಬ ಚೆನ್ನಾಗಿರುತ್ತೆ, ಇಷ್ಟಪಟ್ಟು ತಿಂತಾರೆ ಅವರು. ನೀವು 15 ದಿನಕ್ಕೊಂದು ಸರಿ ಆದರೂ ಈ ರೀತಿ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಗೋಂಗುರ, ಗೋಂಗುರಲ್ಲಿ ಐರನ್ ಕಂಟೆಂಟ್ ಜಾಸ್ತಿ ಇರುತ್ತೆ, ಕಬ್ಬಿಣಾಂಶ ಜಾಸ್ತಿ ಇರುತ್ತೆ. ನಿಮಗೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಬಟನ್ ಪ್ರೆಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.